ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರ ಬ್ರಹ್ಮ ಮುದ್ರರತ್ನ ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿ ನ್ಯಾಷನಲ್ ಸಾಫ್ಟವೇರ್ ಕಂಪನಿಗಳಲ್ಲಿ ಇಪ್ಪತ್ತಾರು ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ವೇದ ವಿಜ್ಞಾನ ಜ್ಯೋತಿಷ್ಯ ಶಾಸ್ತ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತಗಳಲ್ಲಿ ಸಂಶೋಧನೆಯನ್ನು ನಡೆಸಿ ರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ ಇದಲ್ಲದೆ ಭೂತ ಪ್ರೇತ ಮಾಠ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ ಇವತ್ತಿನ ಸಂಚಿಕೆಯಲ್ಲಿ ಇವತ್ತು ಮತ್ತೆ ಮುಂದೆ ಬರೋ ಎಲ್ಲಾ ಸಂಚಿಕೆಗಳಲ್ಲಿ ನಾನು ವೈರಿಗಳನ್ನ ನಾಶ ಮಾಡೋದು ಹೇಗೆ ವೈರಿನ ಪತ್ತೆ ಹಚ್ಚಿ ಇಂತಿಂತ ವೈದಿಗೆ ಇಂತಿಂತ ವೈರಿಗಳನ್ನು ಯಾವ ರೀತಿ ನಾವು ದೂರ ಇಡಬೇಕು ಅಂತ ವ್ಯಕ್ತಿಗಳನ್ನ ಅನ್ನೋದ್ರ ಬಗ್ಗೆ ಅದೇ ಶತ್ರುಗಳನ್ನ ಹೇಗೆ ನಾಶ ಮಾಡೋದು ಶತ್ರುಗಳನ್ನ ಹೇಗೆ ನಾವು ದೂರ ಇರೋದು ಅನ್ನೋದ್ರ ಬಗ್ಗೆ ನಾ ಕಂಡಂತ ಕೆಲವು ಎಕ್ಸ್ಪೀರಿಯನ್ಸ್ ಅನುಭವಗಳನ್ನ ನಮ್ಮ ವೀಕ್ಷಕ ಬಂಧುಗಳ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಈ ವಾರ ಪೂರ್ತಿ ಪ್ರಯತ್ನ ಪಡ್ತೀನಿ ಓಕೆ ಗುರುಜಿ ಹಾಗಾದ್ರೆ ಶತ್ರು ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳಿಸಿಕೊಡಿ ಶತ್ರು ಅನ್ನೋದೊಂದು ಸಂಸ್ಕೃತ ಪದ ಓಕೆ ನಾನು ಒಳ್ಳೇದನ್ನು ಮಾಡಕೋದಾಗ ಒಳ್ಳೆಯದನ್ನು ಹೇಳಕೋದಾಗ ಒಳ್ಳೆಯದನ್ನು ಕೊಟ್ಟಾಗ ಅಥವಾ ಒಳ್ಳೆಯದನ್ನು ತಗೊಂಡಾಗ ಒಬ್ಬ ವ್ಯಕ್ತಿಗೆ ಅದು ಸಹಿಸಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ನಮ್ಮ ಮೇಲೆ ತನ್ನ ಕೋಪ ದ್ವೇಷವನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಆ ವ್ಯಕ್ತಿಗೆ ತನ್ನ ಕೋಪವನ್ನು ಶಾಂತಿ ಮಾಡ್ಕೋಬೇಕು ಯಾವ ವ್ಯಕ್ತಿಗೆ ನನ್ನ ಮೇಲೆ ದೋಷ ಇದೆಯೋ ದ್ವೇಷ ಇದೆಯೋ ಅದೆಲ್ಲ ಶಾಂತಿ ಆಗೋ ಅವನು ಸಮಾಧಾನ ಆಗೋ ತನಕ ಅವನು ಶತ್ರು ಆಗಿ ನಮ್ಮ ಜೊತೆಯಲ್ಲಿ ಇರ್ತಾನೆ ಶತ್ರು ಅಂತಂದ್ರೆ ನಮಗೆ ವಿರುದ್ಧವಾಗಿ ನಮ್ಮಗೆ ತದ್ವಿರುದ್ಧವಾಗಿ ಯಾರು ತೊಂದರೆ ಕೊಡ್ತಾರೋ ಅವನ ಶತ್ರು ಅಂತ ಕರೀತಾರೆ ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಸಮಾಜದಲ್ಲಿ ಈಗಿನ ಒಂದು ಮಾಡರ್ನ್ ಕಂಪ್ಯೂಟರ್ ಸೈನ್ಸ್ ಈ ಕಲಿಯುಗದಲ್ಲಿ ಗಂಡನೇ ಶತ್ರು ಎಂಟಿಗೆ ಎಂಟಿನೇ ಶತ್ರು ಗಂಡನಿಗೆ ಮಕ್ಕಳೇ ಶತ್ರು ತಂದೆ ತಾಯಿಗೆ ಸ್ವಂತ ತಂದೆ ತಾಯಿಗಳೇ ಶತ್ರು ಆಗ್ತಾ ಇದಾರೆ ಈಗ ಮಕ್ಕಳಿಗಳಿಗೆ ಫ್ರೆಂಡ್ಸೇ ಶತ್ರು ಆಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಶತ್ರು ಅಂತ ಹೇಗೆ ಡಿಫೈನ್ ಮಾಡೋದು ಅಂತಂದ್ರೆ ಯಾವ ವ್ಯಕ್ತಿ ನಮಗೆ ಒಳ್ಳೇದಾಗೋದನ್ನ ಮಾಡಕ್ಕೆ ಬಿಡಲ್ವೋ ಯಾವ ವ್ಯಕ್ತಿ ನಾವು ಒಳ್ಳೇದು ಹೇಳಿದಾಗ ಸ್ವೀಕರಿಸೋದಿಲ್ವೋ ಅಂತಹ ವ್ಯಕ್ತಿಗೆ ಶತ್ರು ಅಂತ ಕರೀತಾರೆ ಆದ್ರಿಂದ ಶತ್ರು ಅನ್ನೋದು ಇದೊಂದು ಕಾಮನ್ ಒಂದು ಎನರ್ಜಿ ಇನ್ನೊಬ್ಬ ಮನುಷ್ಯನ ಮೇಲೆ ಹೋರಾಟ ಮಾಡಲಿಕ್ಕೆ ಈ ತರದನ್ನ ಯಾವ ರೀತಿ ಗುಣಪಡಿಸ್ಕೊಬಹುದು ನಿವಾರಣೆ ಮಾಡ್ಕೋಬಹುದು ಅನ್ನೋದ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರಿ ಗುರುಜಿ ಈ ಶತ್ರುವಿನಲ್ಲಿ ಎಷ್ಟು ವಿಧಗಳಿವೆ ಅಂತ ಶತ್ರುಗಳಲ್ಲಿ ನನಗೊತ್ತಿರೋ ಪ್ರಕಾರ ಹಿಂದಿನ ನಮ್ಮ ಪುರಾಣಗಳನ್ನು ಎಲ್ಲ ಹುಡುಕಿ ನೋಡಿದಾಗ ಶತ್ರುಗಳಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು ಅಂತರಂಗ ಶತ್ರು ಇದು ಮೊದಲನೇದು ಜಗತ್ನಲ್ಲಿ ಯಾರೂ ನಮ್ಗೆ ಶತ್ರುಗಳಿಲ್ಲ ಹೊರಗಡೆ ಕಣ್ಣು ಕಾಣುವಂಥದ್ದು ನಮ್ಮ ಮನಸ್ಸೇ ನಮಗೆ ಕೆಟ್ಟದಾಗಿ ಮಾಡಿದಾಗ ನಮ್ಮ ಮನಸ್ಸೇ ಶತ್ರು ನಮ್ಮ ಅಹಂಕಾರನೇ ನಮಗೆ ಶತ್ರು ನಮ್ಮ ದುರಂಕಾರವೇ ನಮಗೆ ಶತ್ರು ನಾವು ಮಾಡೋ ಒಂದು ಕೋಪ ದ್ವೇಷ ಅಸುಗೆ ಇದೇ ನಮ್ಮ ಶತ್ರು ಇದು ನಮ್ಮನ್ನೇ ನಮ್ಮನ್ನು ಹಾಳು ಮಾಡಿಬಿಡುತ್ತೆ ಇದಕ್ಕೆ ಅಂತರಂಗ ಶತ್ರುಗಳು ಅಂತ ಕರೀತಾರೆ ಅಂತರಂಗ ಅಂದ್ರೆ ಏನು ನಮ್ಮೊಳಗೆ ಕಾಣುವಂಥದ್ದು ನಮ್ಮ ಮನಸ್ಸಿನಲ್ಲೇ ಇರುವಂಥವ್ರು ಹೊರಗಡೆ ಶತ್ರು ಇರೋದಿಲ್ಲ ನಮ್ಮ ನಿಮ್ಮ ಕಂಡ್ರೆ ಒಟ್ಟ ಕಿಚ್ಚು ಅವ್ರ ಕಂಡ ಹೊಟ್ಟೆ ಕಿಚ್ಚು ಇವ್ರ ಕಂಡ್ರೆ ಒಟ್ಟ ಕಿಚ್ಚು ಆ ಒಟ್ಟೆ ಕಿಚ್ಚೇ ಒಂದು ಶತ್ರು ಅವ್ನ ಕೋಪದಲ್ಲಿ ಬೈಯೋದು ಕೋಪದಲ್ಲೇ ಯಾವಾಗಲೂ ನಾವು ಮಾತಾಡ್ತಿರೋದು ನಮ್ಮ ಕೋಪನೇ ನಮ್ಮ ಶತ್ರು ಏ ನಿಮ್ಗೆ ಗೊತ್ತು ಇವೆಲ್ಲ ನನಗೆ ಗೊತ್ತು ಅನ್ನೋ ಒಂದು ಮದ ಮದ ಅಂದ್ರೆ ಅಹಂಕಾರ ಇವ್ ನೀವೆಲ್ಲ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ಮಾಡಬೇಕು ನೀವೆಲ್ಲ ನನ್ನ ನನ್ನ ಕಾಲ ಧೂಳಕ ಸಮಾನನೂ ಇಲ್ಲ ಅನ್ನೋದು ದುರಹಂಕಾರ ಈ ತರದ ನಡವಳಿಕೆ ನಮ್ಮನ್ನೇ ಹಾಳು ಮಾಡುತ್ತೆ ಇದಕ್ಕೆ ಅಂತರಂಗ ಶತ್ರು ಅಂತ ಕರೀತಾರೆ ಒಂದು ಬಹಿರಂಗ ಶತ್ರು ಅಂತ ಕರೀತಾರೆ ಬಹಿರಂಗ ಕಣ್ಮುಂದೆ ಕಾಣ್ತಾರೆ ಶತ್ರು ಯಾರು ನೋಡಿ ಯೂನೇ ನಮ್ ತೊಂದರೆ ಕೊಟ್ಟಿದ್ದು ಇವನೇ ನಮ್ಗೆ ಸಾಯಿಸಿದ್ದು ಇವನೇ ನಮ್ ಒಡೆದಿದ್ದು ಇವನಿಂದ ನಮ್ಗೆ ತೊಂದರೆ ಆಯಿತು ಇವನೇ ನಮ್ಗೆ ಮಾಡಿದ್ದು ನಾವು ತೋರಿಸ್ಬಿಡ್ತೀವಿ ಅವನ ಬಹಿರಂಗ ಶತ್ರು ಅಂತ ಕರೀತೀವಿ ಮೂರನೇದು ನಾನು ಬೆಳೆಯೋದ್ ಕಂಡ್ರಾಗಲ್ಲ ನಾನು ಒಳ್ಳೆ ಬಟ್ಟೆ ಹಾಕೊಂಡ್ರಾಗಲ್ಲ ಒಂದೊಳ್ಳೆ ಸೈಟ್ ತೊಗೊಂಡ್ರೆ ಒಟ್ಟೆ ಕಿಚ್ಚು ಒಂದೊಳ್ಳೆ ಮನೆ ಕಟ್ಟಿಸ್ಬಿಟ್ರೆ ಒಟ್ಟೆ ಕಿಚ್ಚು ನಾನೊಂದು ಜಾಬ್ಗ್ ಸರ್ಕೊಂಡ್ಬಿಟ್ರ ಒಟ್ಟೆ ಕಿಚ್ಚು ನಾನೇನೋ ಒಂದು ಒಳ್ಳೇದು ಮಾಡ್ತೀನಿ ಅಂತಂದ್ರೆ ನಮ್ಮ ಹಿತೈಷಿಗಳೇ ನಮಗೆ ಶತ್ರುಗಳಾಗ್ಬಿಡ್ತಾರೆ ಅದಕ್ಕೆ ಹಿತಶತ್ರು ಅಂತ ಕರೀತಾರೆ ಬೆಳೆಯೋದು ಬಡಿಯೋದು ಇಷ್ಟ ಇಲ್ಲ ಅಷ್ಟೇ ಇವ್ರ ಹಿತಶತ್ರುಗಳು ಅಂತ ಅವರು ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಬೇಕಾರು ಆಗ್ಬೋದು ಅದಕ್ಕೆ ಆಗ್ಬೋದು ಯಾರು ಬೇಕಾದ್ರೂ ಆಗ್ಬೋದು ಒಂದು ಅಂತರಂಗ ಶತ್ರು ಇನ್ನೊಂದು ಬಹಿರಂಗ ಶತ್ರು ಒಂದು ಹಿತಶತ್ರು ನಾಲ್ಕನೇದು ನಮ್ಮ ಜೊತೆಲೇ ಊಟ ಮಾಡ್ತಾರೆ ನಮ್ಮ ಜೊತೆಲೇ ಇರ್ತಾರೆ ಓ ಲಕ್ಷ್ಮೀ ಶ್ರೀನಿವಾಸ ನೀವು ಭಾಳ ಚೆನ್ನಾಗಿದ್ದೀರಪ್ಪ ಓ ನೀವು ಹಂಗಿದ್ದೀರಾ ಹತ್ತು ತಗೊಂಡಿದ್ದೀರಾ ಇತ್ತು ತೊಗೊಂಡಿದ್ದೀರಾ ಬೇಸ್ ಬೇಸ್ ಎಲೆಕ್ಷನ್ ನಿಂತ್ಕೊಳ್ಳಿ ಆ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೇಳಿ ನಮ್ಮನ್ನೇ ಸೋಲಿಸ್ಬಿಡ್ತಾರೆ ಇವರು ಗುಪ್ತವಾಗೇ ಇದ್ದು ನಾನೇನು ಮಾತಾಡ್ತೀನಿ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಏನು ಹೇಳ್ತೀನಿ ಏನೆಲ್ಲ ಮಾಡ್ತಾ ಇದ್ದೀನಿ ಏನೆಲ್ಲ ತಗೊಂಡಿದ್ದೀನಿ ಇಂತೆಲ್ಲ ನಮ್ಮ ಜೊತೆಲೇ ಇದ್ಕೊಂಡು ಒಳಗೆ ಇತ್ಕೊಂಡು ಗುಪ್ತವಾಗಿ ಎಲ್ಲ ಅಬ್ಸರ್ವ್ ಮಾಡಿ ನಮ್ಗೆ ಅವ್ರಿಗೆ ಶತ್ರುತೆ ಕಾಣಿಸ್ಕೊಳ್ಳೋದೇ ಇಲ್ಲ ಗುಪ್ತವಾಗಿ ಇರ್ತಾರೆ ನೋಡ್ರಿ ಮುಂದೆ ಫ್ರೆಂಡ್ಸ್ ಆಗಿದ್ದಾರೆ ಚೆನ್ನಾಗಿ ಹೇಳ್ತಾರೆ ಒಳ್ಳೊಳಗೆ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ ಬಹಳ ಸೀಕ್ರೆಟ್ ಆಗಿ ಎಲ್ಲ ತಿಳ್ಕೊಂಡು ನಮ್ಮ ಜೊತೆಲೆ ಎತ್ಕೊಂಡು ನಮ್ಮನ್ನ ಬೆಳೆಯಕ್ಕೆ ಬಿಡೋದಿಲ್ಲ ನಮ್ಮನ್ನ ಹಾಳು ಮಾಡಿ ಸುಖ ತಗೋಬೇಕು ಸಂತೋಷ ಪಡ್ಬೇಕು ಅನ್ನೋರಿಗೆ ಗುಪ್ತ ಶತ್ರು ಅಂತ ನಮ್ಗೆ ನಿಮ್ ಮಗನೇ ನೀವು ಮಾಟ ಮಾಡಿಸ್ಬಿಟ್ಟಾರಿ ಅಂದ್ರೆ ನಂಬಿಕೆ ಆಗಲ್ಲ ಏ ನನ್ ಮಗ ನಂಗೆ ಮಾಟ ಮಾಡಿಸ್ತಾರ ಏ ನಿಮ್ ಎಂಟಿನೇ ನಿಮ್ಗೆ ಹುಷ ಹಾಕ್ಬಿಟ್ರಿ ನಿಮ್ ಎಂಟಿನೇ ಮಾಟ ಮಾಡಿಸ್ತದಾಳೆ ಅಂದ್ರೆ ನಂಬಿಕೆ ಆಗೋದಿಲ್ಲ ಈ ತರದವ್ರಿಗೆ ಗುಪ್ತ ಶತ್ರು ಅಂತ ಕರೀತಾರೆ ಒಂದು ಅಂತರಂಗ ಶತ್ರು ಇನ್ನೊಂದು ಬಹಿರಂಗ ಶತ್ರು ಒಂದು ಹಿತಶತ್ರು ಒಂದು ಗುಪ್ತ ಶತ್ರು ಇದರ ಜೊತೆಗೆ ನಮ್ಮ ದೇವತೆಗಳು ಗ್ರಹಗಳು ಶತ್ರುಗಳಾಗ್ಬಿಡ್ತಾರೆ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಆದ್ರಿಂದ ನಮಗೆ ದೇವತೆಗಳು ಗ್ರಹಗಳು ನಮ್ಮನ್ನೇ ತೊಂದರೆ ಕೊಡಕ್ಕೆ ಶುರು ಮಾಡಿದಾಗ ನಮ್ಮ ಪೂರ್ವಜನ್ಮದ ಕರ್ಮದ ಪ್ರಕಾರ ಅಂಥ ಶತ್ರುಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳೋದು ಅದರಿಂದ ಜೀವನದಲ್ಲಿ ಒಂದೆಲ್ಲ ಒಂದು ರೀತಿ ನಮ್ಮ ಲೈಫ್ ನಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಅದು ರಾಜಕೀಯ ಆಗಿರ್ಬೋದು ಶಿಕ್ಷಣ ಕ್ಷೇತ್ರನೇ ಆಗಿರ್ಬೋದು ಅಥವಾ ಲಲಿತ ಕಲಾ ಕ್ಷೇತ್ರದಲ್ಲೇ ಆಗಿರ್ಬೋದು ಡ್ಯಾನ್ಸ್ ಇರ್ಬೋದು ಆಕ್ಟಿಂಗ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಅಥವಾ ಯೋಗ ಯಾವುದೇ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಶತ್ರುಗಳು ಉಟ್ಕೊಂಡೇ ಬಿಡ್ತಾರೆ ಅಂಥ ಶತ್ರುಗಳಿಗೆ ನಿವಾರಣೆ ಮಾಡೋದು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಜೂನ್ ಒಂಬತ್ತು ಮತ್ತು ಹತ್ತನೇ ತಾರೀಕು ಅವರು ಬ್ಲಾಕ್ ಮ್ಯಾಜಿಕ್ ಪತ್ತೆ ಮಾಡೋದು ಹೇಗೆ ಮತ್ತು ನಿವಾರಣೆ ಮಾಡೋದು ಹೇಗೆ ಜೊತೆಗೆ ದೀಕ್ಷೆಯನ್ನು ಕೂಡ ಕೊಡುತ್ತಾರೆ ಆಸಕ್ತಿ ಇರುವವರು ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ಗೆ ಸಂಪರ್ಕಿಸಬಹುದು ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ನಂತರ ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರಿ ಗುರುಜಿ ಹಾಗಾದ್ರೆ ಈ ಶತ್ರುಗಳನ್ನ ಫ್ರೆಂಡ್ ಅಂತ ಶತ್ರುಗಳನ್ನ ಫ್ರೆಂಡ್ ಬಟ್ ಕಷ್ಟಪಡಬೇಕು ಯಾಕೆಂದ್ರೆ ಈಗ ನಾನು ನಿಮ್ಗೆ ಶತ್ರು ಅಂತ ಅಂತ ನಿಮ್ ಮನಸ್ಸಿಗೆ ಬಂದು ಕೂತ್ ಬಿಟ್ರೆ ನಾನು ಎಷ್ಟೇ ಒಳ್ಳೆ ರೀತಿ ನಡ್ಕೊಂಡ್ರು ಕೂಡ ನೀವೇಲ್ಲೋ ಒಂದ್ ಕಡೆ ಮನಸ್ಸು ಹೇಳುತ್ತೆ ಓ ಬಹಳ ಆಟ ಆಡ್ತಿದ್ದಾನೆ ನಾಟಕ ಮಾಡ್ತಿದ್ದಾನಪ್ಪ ಇವನು ಏ ಮೇಲ್ನೋಟಕ್ಕೆ ಇವನು ಹಂಗಿರ್ಬೋದು ಬೇಡ ಬೇಡ ಅಂತೇಳಿ ನೀವು ಎಷ್ಟೋ ಒಂದು ರೀತಿನಲ್ಲಿ ಒಂದು ಐದು ಹತ್ತು ಪರ್ಸೆಂಟ್ ನನ್ನ ಶತ್ರುವಾಗಿ ನೋಡ್ತೀರಾ ಇನ್ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ನನ್ನ ಸ್ನೇಹಿತ ನೋಡ್ಬೋದು ಅದರಿಂದ ಶತ್ರುಗಳನ್ನ ಮಿತ್ರರಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಅವ್ರಿಗೇನ್ ಬೇಕೋ ಅದನ್ನು ಕೊಟ್ಟುಬಿಟ್ರೆ ಅವ್ರು ನಮ್ಮ ಶತ್ರು ಆಗೋದೆಲ್ಲ ಮಿತ್ರ ಆಗಿಬಿಡ್ತಾರೆ ಒಂದು ಎರಡನೇದು ಶತ್ರುಗಳಿಗೆ ಯಾತಕ್ಕೋಸ್ಕರ ನನ್ನ ಮೇಲೆ ದ್ವೇಷ ಕಾರ್ತಾನೆ ಯಾತಕಿ ಇವನಿಂದ ತೊಂದರೆ ಮಾಡ್ತೀನಿ ಅಂತ ಅದನ್ನ ಪತ್ತೆ ಹಚ್ಚಕ್ ಹೋದಾಗ ಯಾರ ಚಾರಿಮಾತ್ ಕೇಳಿರ್ಬೋದು ಅಥವಾ ಅವನಿಗೆ ಸರಿಯಾದ ಸಮಯದಲ್ಲಿ ಅವನಿಗೆ ಏನ್ ಸಿಗ್ಬೇಕು ಸಿಕ್ಕಿಲ್ಲ ಅಂದಾಗ ಅಥವಾ ಅವನು ಉದ್ದೇಶ ಪೂರ್ವಕವಾಗಿ ಅಥವಾ ಅವನಲ್ಲಿ ಏನಿದೆ ಅದನ್ನ ರೂಟ್ ಕಾಸ್ನ ಪತ್ತೆ ಹಚ್ಚಿ ಅದಕ್ಕೆ ಸಾಟಿಸ್ಫೈ ಮಾಡಿಬಿಟ್ರೆ ಅವನು ತೃಪ್ತಿಪಡಿಸ್ಬಿಟ್ರೆ ಶತ್ರು ಮಿತ್ರನಾಗ್ತಾನೆ ಹಿಂದಿನ ಕಾಲದಲ್ಲಿ ರಾಜಗಳ ಮೇಲೆಲ್ಲ ಶತ್ರು ಆಗಕ್ಕೆ ಸಾಕ್ತಾನೆ ಸಾಧ್ಯ ಆಗ್ತಿರ್ಲಿಲ್ಲ ಎರಡದು ಅವನು ಏನಕ್ಕೆ ನಮ್ಮಲ್ಲಿ ರೀತಿ ತೊಂದರೆ ಕೊಡ್ತಾ ಇದ್ದಾನೆ ಅಂತೇಳಿ ಗುಪ್ತವಾಗಿ ಸೀಕ್ರೆಟ್ ಆಗಿ ಗುಪ್ತಚರರನ್ನ ಬಿಟ್ಟು ಅದನ್ನೆಲ್ಲ ಪತ್ತೆ ಹಚ್ಚಿ ಅವ್ರಿಗೆ ಅದನ್ನ ಸ್ಯಾಟಿಸ್ಫೈ ಮಾಡ್ತಾ ಇದ್ರು ಅವನ್ ಶಾಂತಿ ಆಗಿಬಿಡ್ತಿದ್ದ ಈಗ ಒಂದು ವ್ಯಕ್ತಿಗೆ ಹೊಟ್ಟೆ ಶೀತ ಇದೆ ಇದ್ದಂಗ ಅವ್ನ ಕೋಪ ಜಾಸ್ತಿ ಆಗತ್ತೆ ಕೋಪನೇ ಅವ್ನ ಶತ್ರು ಆಗೇನ್ ಮಾಡ್ತಾನೆ ಟಿವಿ ಓಡಿತಾನೆ ಕಸ ಬಿಸಾಕ್ ಲೋಟ ಬಿಸಾಕ್ತಾನೆ ಬಟ್ಟೆ ಬಿಸಾಕ್ತಾನೆ ಏನೋ ಒಂದು ಗಲಾಟೆ ಬಿಡ್ತಾನೆ ಆಗ ಸಡನ್ ಆಗಿ ಯಾಕೆ ಹೆಂಗ್ ಮಾಡ್ತಾನೆ ಅಂತ ಗೊತ್ತಾದ ತಕ್ಷಣ ಅವ್ನಿಗೆ ಏನಂತ ತಿಳ್ಕೊಬೇಕು ಹೊಟ್ಟೆ ಶೀತ ಅದೇ ಅಂತೇಳಿ ಅವಾಗ ಅವ್ನು ಕರೆದು ಬಿಟ್ಟು ಒಳ್ಳೆ ಚೆನ್ನಾಗಿ ಅಡಿಗೆ ಮಾಡ್ಬಿಟ್ಟು ಊಟ ಹಾಕ್ಬಿಟ್ಟ ಅಂದ್ರೆ ಆರಾಮ ಆಗ್ಬಿಟ್ಟು ಸಂತೃಪ್ತ ಆಗ್ಬಿಟ್ಟು ಆಗ ಅವ್ನ ಏನೇ ಬಿಸಾಕಿದ್ನ ಅವನೆಲ್ಲ ಮತ್ತೆ ಅವನೇ ಜೋಡಿಸ್ಬಿಡ್ತಾನೆ ಅಲ್ವಾ ಹಾಗೆ ಹಿಂದಿನ ಕಾಲದಲ್ಲಿ ಈ ರಾಜರ ಮೇಲೆ ಯುದ್ಧಕ್ಕೆ ಬರುವಂತವರು ರೌಡಿಗಳು ದಂಡ ಪಾಳೆಗಾರರು ಅಂತಾರಲ್ಲ ಪಾಳೆಗಾರರು ದಂಡನಾಯಕರು ಇವರೆಲ್ಲ ಈ ವೈರಿಗಳನ್ನು ಮಿತ್ರರಾಗಿ ಮಾಡ್ಕೊಳ್ತಾ ಇದ್ರು ಅವ್ರನ್ನ ತುಂಬಾ ಹೆಚ್ಚಿಗೆ ಬೆಳಸಕ್ ಬಿಡ್ತಿರಲಿಲ್ಲ ಅದಕ್ಕೊಂದು ಗಾದೆ ಹೇಳ್ತಾರೆ ಅವನು ಎಂತ ಶತ್ರು ಇದ್ರು ಅದು ದೂರ ಹೋಗ್ಬಾರ್ದಂತ ಹತ್ರದಲ್ಲೇ ಇಟ್ಕೋಬೇಕಂತ ನಾವು ಅವನ ಶತ್ರು ಇದ್ರು ಕೂಡ ಹತ್ತದಲ್ಲಿ ಇಟ್ಕೊಂಡೇ ಅವನಿಗೆ ಪಳಗಿಸ್ಬೇಕಂತೆ ಹೀಗಾಗಿ ಇದು ನಮ್ ಗುರುಗಳು ಹೇಳ್ತಾ ಇದ್ರು ನಮ್ ಗುರುಗಳು ಹೇಳೋ ಮಾತ ಹೆಂಗಿತ್ತಂದ್ರೆ ಏ ನಿಂಗೆ ಯಾರೋ ಶತ್ರು ಆದ್ರೆ ತಳ್ಬಿಡ್ಬೇಡ ಹತ್ರದಲ್ಲೇ ಇಟ್ಕೊಂಡು ಅವನ್ನ ಪಳಗಸು ಮಿತ್ರರಾಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು ಸೊ ಹೀಗೆ ಶತ್ರುಗಳನ್ನ ಮಿತ್ರರಾಗ್ ಮಾಡ್ಲಿಕ್ಕೆ ತಂತ್ರಶಾಸ್ತ್ರ ಬೇಕಾದಷ್ಟು ಟೆಕ್ನಿಕ್ಸ್ ಗಳಿವೆ ಅದಿಲ್ಲಿ ಗೊತ್ತಿಲ್ಲದವ್ರು ಏನ್ ಮಾಡ್ಬೇಕು ಬ್ರಿಲಿಯಂಟ್ ಇರೋರು ಶತ್ರುನ ಏನೇನು ದೊಡ್ಡವನ್ನಪ್ಪ ಅನ್ಬಿಡ್ಬೇಕು ಓ ನೀನ್ ಹೇಳ್ದಂಗೆ ಆಗ್ಲಪ್ಪ ಸಾಯಿಸ್ತೀಯಾ ಸಾಯಿಸ್ಬಿಡು ಹೊಡಿತಿಯಾ ಹೊಡೆದ್ಬಿಡು ಸಾಯಿಸ್ಬಿಟ್ಟು ಏನ್ ಮಾಡ್ತೀಯ ಹೊಡೆದ್ಬಿಟ್ಟು ಏನ್ ಮಾಡ್ತೀಯ ಅನ್ನೋ ಪ್ರಶ್ನೆ ಬರಬೇಕು ನೋಡಿ ಯಾರು ಶತ್ರು ಅವನು ಸಾಯ್ಬೇಕು ಶತ್ರುತ್ವ ದ್ವೇಷ ಅಸು ಯಾರಿಗಿರದಿ ಅಂದ್ರೆ ಒಂದಿನ ಯೋಚನೆ ಮಾಡಿ ನಮಗೂ ಒಂದಿನ ಸಾವಿದೆ ಅಂತ ಅಂದ್ಬಿಟ್ರೆ ಯಾರೂ ಶತ್ರು ಆಗಲ್ಲ ಯಾರೂ ದ್ವೇಷ ಮಾಡಕ್ ಸಾಧ್ಯನೇ ಇಲ್ಲ ನಮ್ಗೆ ಸಾವೇ ಇಲ್ಲ ನಾವಿದಂಗೆ ಇರ್ತೀವಿ ಚೆನ್ನಾಗೇ ಇರ್ತೀವಿ ಅನ್ನೋ ಭಾವನೆಯಲ್ಲಿ ಇರೋರು ಈ ತರ ತರಲೆ ಪರಲೇ ಮಾಡ್ತಾರೆ ಜೀವನದಲ್ಲಿ ಆದ್ರಿಂದ ಶತ್ರುಗಳಿಗೂ ಕೂಡ ತಿಳ್ಕೊಳ್ಳಿ ನಾವು ಒಂದಿನ ಮಣ್ಣಲ್ಲಿ ಹೋಗ್ಬಿಡ್ತೀವಿ ನಮ್ಮನ್ನು ಒಂದಿನ ಸುಟ್ಟು ಬಿಡ್ತಾರೆ ನಮ್ಮನ್ನು ಹೂಳ್ ಬಿಡ್ತಾರೆ ಅನ್ನೋ ಅರಿವು ಪದೇ ಪದೇ ಬರ್ತಿದ್ರೆ ಕೋಪ ದುರಂಕಾರ ಅಹಂಕಾರ ಅಂತರಂಗ ಶತ್ರು ಬಹಿರಂಗ ಶತ್ರು ಗುಪ್ತ ಶತ್ರು ಹಿತಶತ್ರು ಮತ್ತೆ ದೈವ ಗ್ರಹಗಳ ಶತ್ರುಗಳು ಕೂಡ ದೇವತೆಗಳಿಗೆ ಸೆರೆ ಹೋಗ್ಬಿಟ್ರೆ ಅವರು ಶತ್ರುಗಳಾಗಲ್ಲ ದೇವತೆಗೆ ಪೂಜೆ ಅರ್ಚನೆ ಜಪ ತಪ ದಾನ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ದೇವತೆಗಳು ತೃಪ್ತರಾಗಿಬಿಡ್ತಾರೆ ಗ್ರಹಕ್ಕೆ ಶಾಂತಿ ಮಾಡಿಬಿಟ್ರೆ ಗ್ರಹ ಮಂತ್ರಗಳು ಹೇಳಿಬಿಟ್ರೆ ಅವರು ತೃಪ್ತಿ ಆಗ್ಬಿಡ್ತಾರೆ ಅಂತ ದೇವತೆಗಳ ಈ ಈ ಜಪ ಜಪತಪಗಳಿಗೆ ಮಂತ್ರಕ್ಕೆ ಗುಲಾಮರಾದಾಗ ಈ ಆರ್ಡ್ನರಿ ಮನುಷ್ಯ ನಮ್ಮಂತರು ಗುಲಾಮರ ಆಗದೇ ಇರ್ತಾರೆ ದೇವತೆಗಳ ಈ ಈ ಜಪ ಜಪತಪಗಳಿಗೆ ಮಂತ್ರಕ್ಕೆ ಗುಲಾಮರಾದಾಗ ಈ ಆರ್ಡ್ನರಿ ಮನುಷ್ಯ ನಮ್ಮಂತರು ಗುಲಾಮರ ಆಗದೇ ಇರ್ತಾರ ಖಂಡಿತ ಆಗ್ತಾರೆ ಆದ್ರಿಂದ ಎಂತ ಶತ್ರು ಕೂಡ ಅವನ ನನ್ನ ಮಿತ್ರರಾಗಿ ಮಾಡ್ಕೋಬೇಕು ಅಂದ್ರೆ ಅವನಿಗೇನ್ ಬೇಕು ಅವನೇನಕೋಸ್ಕರ ನಮ್ಗೆ ಹೋರಾಟ ಚೆನ್ನಾಗಿ ಆಳ್ವಾಗ ಅರ್ಥ ಮಾಡ್ಕೊಂಡ್ಬಿಟ್ರೆ ಶತ್ರುಗಳು ಕೂಡ ಮಿತ್ರರಾಗ್ತಾರೆ ಅನ್ನೋ ಒಂದು ಸಿದ್ಧಾಂತ ಸರಿ ಗುರುಜಿ ಹಾಗಾದ್ರೆ ಶತ್ರುಗಳನ್ನ ನಾಶ ಮಾಡಬೇಕಂದ್ರೆ ಯಾವೆಲ್ಲ ರೀತಿ ಪರಿಹಾರಗಳಿವೆ ಈ ಶತ್ರುಗಳನ್ನ ನಾಶ ಮಾಡಲಿಕ್ಕೆ ಒಂದು ಅವನು ಒಡೆಯಕ್ ಬಂದ್ರೆ ನಾವು ಒಡೆಯಕ್ ಹೋಗಬೇಕು ಓಕೆ ಬಲ ಪ್ರಯೋಗ ಮಾಡೋದೊಂದು ಮೆಥಡ್ ಇದೆ ಎರಡನೇದು ನಿಂದನ ಪ್ರಯೋಗ ನಿಂದನ ಅಂದ್ರೆ ಅವನು ಬೈದ್ರೆ ನಾನು ಚೆನ್ನಾಗಿ ಬೈದ್ ಬಿಡೋದು ಸರಿಸಾಟಿಯಾಗಿ ಬೈದ್ ಬಿಡೋದು ಅವನು ರೌಡಿಸಮ್ ಮಾಡಿದ್ರೆ ನಾನು ರೌಡಿಸಮ್ ಮಾಡಬೇಕು ಅವನು ಬೈದ್ರೆ ನಾನು ಬೈಬೇಕು ಇದೆಲ್ಲ ಅಲ್ಲಿ ಆಗ್ಲಿಲ್ಲ ಅಂದಾಗ ನಂಗೆ ಭಯಕ್ಕೆ ಶಕ್ತಿ ಇಲ್ಲ ಭಯ ಆಗತ್ತೆ ಒಡೆಯಕ್ಕೆ ನಂಗೆ ತಾಕತ್ತಿಲ್ಲ ಭಯ ಆಗತ್ತೆ ಅಂದಾಗ ಸರ್ವೇಸಾಮಾನ್ ಏನು ಮಾಡ್ತೀವಿ ಪೊಲೀಸ ಕಂಪ್ಲೇಂಟ್ ಕೊಡ್ತೀವಿ ಏನೋ ಒಂದು ಮಾಡ್ತಾರೆ ಶತ್ರುಗಳನ್ನ ನಾವು ತಡಿಬೇಕು ಅಂತಂದ್ರೆ ಒಂದು ಮಾತಿನಿಂದ ತಡಿಬಹುದು ಒಳ್ಳೆ ಮಾತಿನಿಂದ ಇಲ್ಲ ಬಲಪ್ರಯೋಗದಿಂದ ಒಡೆದಾಟ ಬಡದಾಟ ಕೂಗಾಟದಿಂದ ಮೂರನೇದು ದಂಡ ದಂಡಂ ದಶಂಗಣಂ ಅಂತಂದ್ರೆ ಪೊಲೀಸಿಗೆ ಹೋಗಿ ಓಡಿಸಿ ಬಡಿಸಿ ಏನೋ ಕೇಸ್ ಕೋರ್ಟಿಗೆ ಕೋರ್ಟ್ಗೆಲ್ಲಬಹುದು ಇದು ಯಾವುದೂ ಮಾಡ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ ಅವರಲ್ಲ ಹಿಂದಿನ ಕಾಲದಲ್ಲಿ ರೋಡಿಗಳನ್ನ ಪಾಳೆಗಾರಗಳನ್ನ ಯಾರು ನಮ್ಮನ್ನು ವೈರತ್ವ ಬೆಳೆಸ್ತಾರೋ ಆತರ ಜನಗಳನ್ನ ಹಿಂದಿನ ಕಾಲದಲ್ಲಿ ಕೇವಲ ಚಕ್ರಗಳಿಂದ ಮಂತ್ರಗಳಿಂದ ಅವನಿಗೆ ಮಂಕು ಮಾಡಿ ನಾಶ ಮಾಡಿಬಿಡ್ತಿದಂತೆ ಆದ್ರಿಂದ ನಾನು ನಮ್ಮ ಶತ್ರುಗಳು ಏನಾರು ಇದ್ರು ಅಂದ್ರೆ ನಮ್ ಅವನು ಸಾಯಿಸೋದು ಬೇಡ ಅವನಿಗೆ ಒಡೆಯೋದು ಬೇಡ ಅವನಿಗೆ ಬೈಯೋದು ಬೇಡ ಅವನ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಡ ಆತರ ಶತ್ರುಗಳನ್ನ ಸ್ತಂಭನ ಮಾಡೋದು ಹೇಗೆ ಅಂದ್ರೆ ಅವನು ನಮ್ಮ ಸವಾಸಿಗೆ ಬರೆದೋರಂಗೆ ಅವನಿಗೆ ತಡೆಗಟ್ಟೋದು ಹೇಗೆ ಓಕೆ ಗುರುಜಿ ವೀಕ್ಷಕರೇ ಜೂನ್ ಒಂಬತ್ತು ಮತ್ತು ಹತ್ತನೇ ತಾರೀಕು ಅವರು ಬ್ಲಾಕ್ ಮ್ಯಾಜಿಕ್ ಪತ್ತೆ ಹಚ್ಚೋದೇಗೆ ನಿವಾರಣೆ ಮಾಡೋದೇಗೆ ಜೊತೆಗೆ ದೀಕ್ಷೆಯನ್ನು ಕೂಡ ಕೊಡ್ತಾರೆ ಆಸಕ್ತಿ ಇರುವವರು ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ಗೆ ಸಂಪರ್ಕಿಸಬಹುದು ಮುದ್ರಾ ಮೆಡಿಸನ್ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರಿ ಗುರುಜಿ ಆಗ್ಲೇ ನೀವು ಯಾವೆಲ್ಲ ರೀತಿ ಪರಿಹಾರ ಇದೆ ಅನ್ನೋದನ್ನ ಹೇಳ್ತಾ ಇದ್ರೆ ಮುಂದುವರಿಸಿ ಶತ್ರುಗಳನ್ನು ಸ್ತಂಭನ ಮಾಡುವಂಥದ್ದು ಯಾವನೇ ಆಗಿರಲಿ ಅಂತರಂಗ ಶತ್ರು ಬಿಟ್ಟು ನಮ್ಮ ಮನಸ್ಸಲ್ಲಿರಕಂತ ಕೋಪ ತಾಪನೂ ಕೂಡ ಶತ್ರುಗಳಂತ ಹೇಳಿದ್ವಿ ಅದನ್ನು ಸ್ತಂಭನ ಮಾಡಬಹುದು ಅದು ಬಹಳ ಕೇರ್ಫುಲ್ ಆಗಿ ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೊಳ್ಳೋದು ಬಹಳ ಕಷ್ಟ ಸರಿಯಾದ ರೀತಿ ಅದನ್ನು ತಿಳ್ಕೊಂಡು ಮಾಡಬೇಕು ಎರಡನೇದು ಹೊರಗಿನ ಶತ್ರುಗಳನ್ನು ನಮ್ಮ ಜಾತಕಕ್ಕೆ ಪ್ರವೇಶ ಮಾಡಬಾರ್ದು ಸ್ತಂಭನ ಮಾಡೋದು ಸ್ತಂಭನ ಅಂದ್ರೆ ತಡೆ ಹಿಡ್ದು ಬಿಡೋದು ಅವನ್ನ ಗುಪ್ತ ಶತ್ರುಗಳು ಯಾರು ನಮಗೆ ತೊಂದರೆ ಕೊಡ್ತಿದ್ರೆ ಅವನು ಸ್ತಂಭನ ಮಾಡಬಹುದು ಹೀಗೆ ನಮಗೆ ಗೊತ್ತಿರತಕ್ಕಂತ ವ್ಯಕ್ತಿಯನ್ನ ನಮ್ಮ ಕಣ್ಮುಂದೆನೆ ನಮ್ಮ ಮುಂದೆ ಶತ್ರು ನಮ್ಮಿದ್ದಾಗ ಇದ್ದಾಗ ಅಂತ ವ್ಯಕ್ತಿ ಮಾತ್ರ ಸ್ತಂಭನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹಿಂದಿನ ಕಾಲದಲ್ಲಿ ಒಂದು ಚಕ್ರವನ್ನ ಬರೀತಾ ಇದ್ರು ಮನೆಯಲ್ಲಿ ಆ ಮನೆಯಲ್ಲಿ ಆ ಚಕ್ರವನ್ನ ಬರೆದು ಬಿಟ್ಟು ಆ ಚಕ್ರದ ಮಧ್ಯಭಾಗದಲ್ಲಿ ಅವನ ಹೆಸರು ಬರೆದು ಬಿಟ್ಟು ಮಂತ್ರ ಪ್ರಯೋಗ ಮಾಡ್ತಾ ಇದ್ರು ಒಂದು ಚಕ್ರ ಹೇಗೆ ರಚನೆ ಮಾಡೋದು ಅಂದ್ರೆ ಮೊದಲು ತ್ರಿಕೋನಾಕಾರದಲ್ಲಿ ಒಂದು ಆಕಾಶ ನೋಡುವಂಥದ್ದೊಂದು ತ್ರಿಕೋನ ಆ ತುದಿ ಆಕಾಶ ನೋಡಬೇಕು ಇನ್ನೊಂದು ತ್ರಿಕೋನ ಭೂಮಿ ನೋಡಬೇಕು ಅಧೋಮುಖ ತ್ರಿಕೋನ ಮತ್ತೆ ತ್ರಿಕೋನ ಅಂತ ಹೇಳ್ತಾರೆ ಸೊ ಒಂದು ತ್ರಿಕೋನ ಆಕಾಶ ನೋಡುತ್ತೆ ಇನ್ನೊಂದು ತ್ರಿಕೋನ ಭೂಮಿ ನೋಡುತ್ತೆ ಆ ಮಧ್ಯ ಸೆಂಟರ್ ಆಫ್ ಗ್ರಾವಿಟಿ ಸೆಂಟರ್ ಪಾರ್ಟ್ ಏನಿದೆ ತ್ರಿಕೋನದ ಎರಡು ಎರಡು ತ್ರಿಕೋನಗಳು ಸಂಗಮ ಆದಂತಹ ಮಧ್ಯ ಭಾಗದಲ್ಲಿ ನಮ್ಮ ಶತ್ರುವಿನ ಹೆಸರು ಬರೆದು ಬಿಡಬೇಕು ಅದರಲ್ಲಿ ಮತ್ತೆ ಎಲ್ಲಾ ಕಾರ್ನರ್ ನಲ್ಲಿ ಸಣ್ಣ ಸಣ್ಣ ತ್ರಿಕೋನಗಳು ಬರ್ತದೆ ಎರಡು ದೊಡ್ಡ ತ್ರಿಕೋನ ಮರ್ಜು ಮಾಡಿದಾಗ ಆಯಾ ಕಾರ್ನ್ಗಳಲ್ಲಿ ಮೂಲೆಗಳಲ್ಲಿ ಒಂದೊಂದು ತ್ರಿಕೋನಗಳು ಬರುತ್ತದೆ ಆ ತ್ರಿಕೋನದ ಒಳಗಡೆ ಓಂಕಾರವನ್ನು ಬರೀಬೇಕಂತೆ ಓಂ 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 ಅಂತ ಆರು ಓಂಕಾರಗಳನ್ನು ಬರಿಬೇಕು ಷಟ್ ಅಂದ್ರೆ ಆರು ಆರು ಓಂಕಾರಗಳ ಮಧ್ಯದಲ್ಲಿ ಶತ್ರುವಿನ ಹೆಸರು ಬರೆದುಬಿಟ್ಟು ಆ ಚಕ್ರಕ್ಕೆ ನಾನು ಹೇಳೋ ಒಂದು ಸಣ್ಣ ಮಂತ್ರದಿಂದ ದಿನನಿತ್ಯ ಅದಕ್ಕೆ ಭಸ್ಮದಿಂದ ಅಥವಾ ಕುಂಕುಮದಿಂದ ಅರ್ಚನೆ ಮಾಡಿಬಿಟ್ರೆ ಆ ಶತ್ರು ಎಲ್ಲೇ ಕೂತಿದ್ರು ಕೂಡ ಓಹ್ ಇವತ್ತು ಲಕ್ಷ್ಮೀ ಶ್ರೀನಿವಾಸ ಸಹವಾಸಕ್ಕೆ ಹೋಗ್ಬಾರ್ದಪ್ಪ ಅವನಿಗೆ ತೊಂದರೆ ಕೊಡೋಕೆ ಹೋಗ್ಬಾರ್ದಪ್ಪ ಅವ್ನಿಗೇನು ಬೈಬಾರ್ದು ಹೊಡಿಬಾರ್ದು ಏನು ಮಾಡಬಾರ್ದಪ್ಪ ಅವ್ನು ನಮಗೇನೋ ಏನೋ ತೊಂದರೆ ಮಾಡಕ್ಕೆ ಬರ್ತಿದ್ದಾಗ ಅವನಿಗೆ ಎಡವಟ್ ಆಗ್ತಿರ್ತದೆ ನಮ್ಮ ನಮ್ಮನೆ ಹತ್ರ ಬರಬೇಕು ಅಂದಾಗ ಅವನಿಗೆ ಆಕ್ಸಿಡೆಂಟ್ ಆಗ್ಬೋದು ಟೈರ್ ಪಂಚರ್ ಆಗ್ಬೋದು ಕಾರ್ದು ಅಥವಾ ಸ್ಕೂಟರ್ ಹೊರಡಬೇಕು ಅಂದಾಗ ಏನೋ ಅಪಶಕನ ಬರಬಹುದು ನಮ್ಮ ಮೇಲೆ ದಾಳಿ ಮಾಡಬೇಕು ಅಂತ ಬಂದಾಗ ರಾಜರ ಮೇಲೆ ಒಬ್ಬ ಸೈನ್ಯ ದಾಳಿ ಮಾಡಕ್ಕೆ ಬಂದಾಗ ಮತ್ತೆ ಕುದುರೆ ನಾಶ ಆಗ್ತಿತ್ತು ಆನೆಗಳು ಆಗ್ತಿತ್ತು ರಥ ಪಂಚರ್ ಆಗ್ತಾ ಇತ್ತು ಏನೋ ಒಂದು ತೊಂದರೆಗಳಾಗಿ ಅವನ್ನ ಹತ್ರ ಬರೋಕೆ ಬಿಡ್ತಿಲ್ವಂತೆ ಸ್ತಂಭನಾ ಅಂತಂದ್ರೆ ಅವನ ತಡೆಗಟ್ಟೋದು ಶತ್ರುನ ಹಂಗೆ ತಡೆಗ್ ಬಿಡೋದು ನಮ್ ಸವಾಸ ಬರದೇ ಹತ್ರ ತಡೆಯೋದಿಕ್ಕೆ ವೈರಿ ಸ್ತಂಭನ ಪ್ರಯೋಗ ಅಂತ ಕರೀತಾರೆ ಈ ವೈರಿ ಸ್ತಂಭನ ಪ್ರಯೋಗ ಈ ಒಂದು ಚಕ್ರವನ್ನ ನಾನು ಈಗ ಏನ್ ತೋರಿಸಿದ್ದೀನೋ ಆ ಚಕ್ರವನ್ನ ಬರೆದು ಆ ಚಕ್ರದ ಮಧ್ಯದಲ್ಲಿ ಒಬ್ಬ ವೈರಿ ಹೆಸರು ಬರೆದು ಬಿಟ್ಟು ಕುಂಕುಮ ಅಥವಾ ಭಸ್ಮದಲ್ಲಿ ಅರ್ಚನೆ ಮಾಡಬೇಕು ಆ ಮಂತ್ರ ಏನು ನೋಡಿ ಓಂ ನಮೋ ಭಗವತಿ ಕಾಳಿ ಮಹಾಕಾಳಿ ಮಮ ಶತ್ರು ಸ್ತಂಭಯ ಸ್ತಂಭಯ ಸ್ವಾಹ ಓಂ ನಮೋ ಭಗವತಿ ಕಾಳಿ ಮಹಾಕಾಳಿ ಮಮ ಶತ್ರುನ್ ಸ್ತಂಭಯ ಸ್ತಂಭಯ ಸ್ವಾಹ ಓಂ ನಮೋ ಭಗವತಿ ಕಾಳಿ ಮಹಾಕಾಳಿ ಮಮ ಶತ್ರುನ್ ಸ್ತಂಭಯ ಸ್ತಂಭಯ ಸ್ವಾಹ ಅನ್ನೋ ಮಂತ್ರನ ನೂರೆಂಟು ಸಲ ಬೆಳಿಗ್ಗೆ ಮತ್ತೆ ರಾತ್ರಿ ಆ ಚಕ್ರಕ್ಕೆ ಅರ್ಚನೆ ಮಾಡಿಬಿಡ್ಬೇಕು ಈ ಚಕ್ರ ಹೆಂಗ್ ಬರಿಬೇಕು ಅನ್ನೋದು ಒಂದು ಕಲೆ ಭೋಜಪತ್ರ ಅಂತೇಳಿ ಅಂಗ್ಡೀಲಿ ಸಿಗುತ್ತೆ ಆ ಭೋಜ ಪತ್ರದ ಮೇಲೆ ಇದನ್ನ ಬರಿಬೇಕು ಇಲ್ಲ ಹಿಂದಿನ ಕಾಲದಲ್ಲಿ ಈ ತರ ನಮ್ಮ ಈ ತರ ಪೇಪರ್ಗಳು ಮಾರಾಟ ಆಗ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಅವರು ಹಿಂದಿನ ಕಾಲದಲ್ಲಿ ಇದು ಕಲಿಯುವುದರಲ್ಲಿ ಉಪಯೋಗಿಸೋ ಪತ್ರಗಳಿವೆಲ್ಲ ಹಿಂದಿನ ಕಾಲದಲ್ಲಿ ಈ ಭೋಜ ಪತ್ರ ಅಂತ ಒಂದು ಮರದ ಎಲೆ ಅದ್ರನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನ ಮಾಡ್ತಾ ಇದ್ದದ್ದು ಒಂದು ಲೀಫ್ ಅದು ಅದ್ರ ಮೇಲೆ ದಬ್ಳಾ ತಗೊಂಡು ಬರೀತಾರೆ ತಾಳೆಗರಿ ಮೇಲೆ ಭೋಜಪತ್ರದ ಮೇಲೆ ಬರಿತಾ ಇದು ಮತ್ತೆ ತಾಮ್ರದ ತಗಡು ಮೇಲೆ ಹಿತ್ತಾಳೆ ತಗಡು ಮೇಲೆ ಬರೀತಾ ಇರು ತಾಮ್ರದ ತಗಡ ಬರೆದ್ರೆ ಒಳ್ಳೇದು ಸಿಟ್ಲಿಲ್ವಾ ಭೋಜ ಮೇಲೆ ಬರಿಬೇಕು ಯಂತ್ರನ ನಾನು ಈಗ ಏನು ಯಂತ್ರ ತೋರಿಸಿದಿನೋ ಅದನ್ನ ಇಲ್ಲ ಒಂದು ಆರ್ಡಿನರಿ ವೈಟ್ ಶೀಟ್ ಇದು ಇವತ್ತಿನ ಕಾಲಕ್ಕೆ ಅನ್ವಯಿಸುವಂತೇ ಇದೇ ಭೋಜಪತ್ರ ಇವತ್ತಿನ ಕಾಲಕ್ಕೆ ಇದ್ರ ಮೇಲೆ ಆ ಚಕ್ರವನ್ನ ಬರಿಬೇಕು ಆ ಚಕ್ರವನ್ನ ಬರೆದ್ಬಿಟ್ಟು ನೋಡಿ ಆ ಚಕ್ರವನ್ನ ಇದೊಂದು ಈ ತರ ಚಕ್ರವನ್ನ ಹಿಂಗೆ ಬರೀಬೇಕು ಪೆನ್ನಲ್ಲಿ ಪೆನ್ನಲ್ಲಿ ಬರೆದ್ಬಿಟ್ಟು ಆ ಚಕ್ರಕ್ಕೆ ದಿನನಿತ್ಯ ಪೂಜೆ ಮಾಡಿ ಆ ಪೂಜೆ ಮಾಡಿದ ಇಪ್ಪತ್ತೊಂದು ದಿವಸ ಇಲ್ಲ ನಲವತ್ತೆಂಟು ದಿವಸ ಆದ್ಮೇಲೆ ಅದನ್ನ ತಗೊಂಡೋಗ್ಬಿಟ್ಟು ಯಾವ್ದಾರು ಒಂದು ನಿರ್ಜನವಾದಂತ ಪ್ರದೇಶದಲ್ಲಿ ಹಳ್ಳ ತೆಗೆದು ಊತ್ ಬಿಟ್ಟ ಅಂದ್ರೆ ಅದು ತೆಗೆಯೋರೆಗೂ ಆ ವೈರಿಗೆ ಒಳ್ಳೇದಾಗೋದಿಲ್ಲ ಅಷ್ಟು ಕ್ರೂರವಾದದ್ದು ಈ ವೈರಿ ಸ್ತಂಭನ ಪ್ರಯೋಗ ಅಂತ ಈ ಒಂದು ಚಕ್ರ ಯಾರು ಬರೆದು ಪೂಜೆ ಮಾಡಿ ಆ ವೈರಿ ಹೆಸರನ್ನ ಸೆಂಟ್ರಲ್ ಬರೀಬೇಕು ವೈರಿ ಹೆಸರನ್ನ ಬರೆದು ಬಿಟ್ಟು ಊತ ಹಾಕ್ತಾರೋ ಅವನ್ ಎಂತ ಶತ್ರು ಆಗಿದ್ರು ಕೂಡ ನಿಮ್ಮ ಸಹವಾಸಕ್ಕೆ ಬರಲ್ಲ ಬದುಕಿರ್ತಾನೆ ನಿಮ್ ತಂಟೆಗೆ ಬರೋದಿಲ್ಲ ಈ ತರ ಪ್ರಯೋಗವನ್ನ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜ ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ರು ಕಪ್ಪ ಕಾಣಿಕೆ ಕೊಡಬಾರದು ಅನ್ನೋದಾಗಿದ್ರೆ ಅವನು ದಂಡೆತ್ತಿ ಬರಬಾರ್ದ ಮೇಲೆ ಯುದ್ಧ ಮಾಡಕ್ ಬರಬಾರದು ಅನ್ನೋದಾಗಿದ್ರೆ ಈ ರೋಡಿಗಳನ್ನು ಇವತ್ತಿನ ಕಾಲದಲ್ಲಿ ಇದನ್ನ ಮಾಡಬೇಕು ನಾವು ಯಾಕೆಂದ್ರೆ ನಮ್ಮ ಮೇಲೆ ತುಂಬಾ ಜನ ತೊಂದರೆ ಕೊಡ್ತಾರೆ ಅವಾಗ ಅಂದ್ಬಿಟ್ಟು ಅವು ತೊಂದರೆ ತೊಗೊಳಕ್ ಅದಕ್ಕೆ ಯಾವ ಪೊಲೀಸ್ ಸ್ಟೇಷನ್ ಹೋಗಬಾರದು ಏನೋ ಹೋಗೋದ್ ಸ್ತಂಭನ ಪ್ರಯೋಗ ಮಾಡಿ ಮಾಡಿ ಬಿಡಬೇಕು ಎಷ್ಟು ಜನ ಹತ್ರ ಬಂದು ಗೊಳೋದು ಹೇಳ್ತಾರೆ ಅವನ್ ಹಂಗ ಮಾಡ್ದ ಹಂಗ್ದ ಬಿಡದ ಮಾಡ್ದ ಎಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆ ಹೊಡಿಬಾರ್ದು ಬೈಬಾರ್ದು ಸುಮ್ಮನೆ ಸೈಲೆಂಟ್ ಆಗಿ ಈ ತರ ಪ್ರಯೋಗ ಬಿಡಬೇಕು ಯಾಕಂದ್ರೆ ಕಲಿಯುಗದಲ್ಲಿ ದಾಂಧ ರೌಡಿಸಮ್ ಜಾಸ್ತಿ ಕಲಿಯುಗದಲ್ಲಿ ದರ ಅಲ್ಲಸರದ ಆರೋಪಗಳು ಜಾಸ್ತಿ ಕಲಿಯುಗದಲ್ಲಿ ಸುಳ್ಳು ಮೋಸ ವಂಚನೆ ಜಾಸ್ತಿ ಹೀಗಾಗಿ ಕಲಿಯುಗದಲ್ಲಿ ಸತ್ಪುರುಷರಿಗಿಂತ ಇಂತ ರೌಡಿಗಳೇ ಶತ್ರುಗಳೇ ಜಾಸ್ತಿ ಉತ್ಪತ್ತಿ ಇದ್ದಾರೆ ಕಲಿಯುಗದಲ್ಲಿ ಹೇಳ್ತಾನೆ ಕಲಿ ಹೇಳ್ತಾನೆ ಕಲಿಯುಗದಲ್ಲಿ ನಾನು ಶತ್ರುಗಳನ್ನ ಜಾಸ್ತಿ ಸೃಷ್ಟಿ ಮಾಡೋದು ಸತ್ಪುರುಷರನ್ನ ಕಮ್ಮಿ ಮಾಡ್ತೀನಿ ಹಾಳು ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಅಂತ ಬಂದಾಗ ನಾವು ಈ ಭೈರವಿ ತಂತ್ರ ಪ್ರಯೋಗ ಉಪಯೋಗಿಸಿಕೊಂಡು ಶತ್ರುಗಳನ್ನ ನಾಶ ಮಾಡ್ಬೇಕು ಅವನು ನಿಜವಾಗಲೂ ಶತ್ರು ಆಗಿದ್ರೆ ಮಾತ್ರ ಈ ಚಕ್ರ ಈ ಮಂತ್ರ ವರ್ಕ್ ಆಗತ್ತೆ ಅವನ್ ಶತ್ರುನೇ ಆಗಿಲ್ಲ ಅಂದ್ರೆ ಇದು ವರ್ಕ್ ಆಗೋದಿಲ್ಲ ಆದ್ರಿಂದ ವೀಕ್ಷಕರೇ ನನ್ನೊಂದೊಂದು ಮೆಸೇಜ್ ಏನಪ್ಪಾ ಅಂದ್ರೆ ನಿಮ್ಮ ನಿಜವಾಗ್ಲೂ ಧರ್ಮವಾಗಿ ಸತ್ಯವಾಗಿ ಅವನು ನಿಮ್ಗೆ ವೈರಿಯಂತ ಆದ್ರೆ ಮಾತ್ರ ಈ ಚಕ್ರ ಪ್ರಯೋಗ ಮುಖಾಂತರ ಅವನನ್ನು ಸ್ತಂಭನ ಮಾಡಬೇಕೆ ವಿನಃ ನೀವು ಸುಮ್ ಸುಮ್ನೆ ಬೇಕು ಅಂತ ಏನು ಅವೆಲ್ಲ ಮಾಡಿದ್ರೆ ತೊಂದರೆ ಆಗತ್ತೆ ಅವನು ನಿಜವಾದ್ರು ಶತ್ರು ಆಗಿದ್ರೆ ಈ ಚಕ್ರ ಈ ಮಂತ್ರ ವರ್ಕೌಟ್ ಆಗತ್ತೆ ಇಲ್ಲ ನಮ್ಗೆ ರಿವರ್ಸ್ ಆಗಿಬಿಡುತ್ತೆ ಆದ್ರಿಂದ ಯಾವತ್ತೂ ಕೂಡ ಧರ್ಮ ಮಾರ್ಗದಲ್ಲೇ ಇದನ್ನ ಮಾಡಿ ಅನ್ಯಾಯ ಮಾರ್ಗದಲ್ಲಿ ದಯವಿಟ್ಟು ಮಾಡಬೇಡಿ ಯಾಕೆಂದ್ರೆ ಇವತ್ತು ದಿವಸ ಹಣಬಲ ಇಲ್ಲ ಜನಬಲ ಇಲ್ಲ ಅಂದಾಗ ನಾವು ಇಂಥ ಮಾರ್ಗದಲ್ಲೇ ಹೋಗಬೇಕು ಹೀಗಾಗಿ ಈ ಶತ್ರುನ ಸ್ತಂಭನ ಮಾಡೋದು ಒಂದು ದೊಡ್ಡ ಕಲೆ ಆ ತರ ವ್ಯಕ್ತಿಗಳನ್ನ ಈ ಒಂದು ಸಣ್ಣ ಒಂದು ಸಿಂಪಲ್ ಆಗಿರೋ ಚಕ್ರದ ಮೂಲಕ ಮಂತ್ರದಿಂದ ಇದಕ್ಕೆ ದೊಡ್ಡ ಟೆಕ್ನಿಕ್ ಇವೆ ಇದ್ರ ಬಹಳ ದೊಡ್ಡ ದೊಡ್ಡ ಅಡ್ವಾನ್ಸ್ಡ್ ಇದೆ ಅದನ್ನ ನಾನು ಕೆಲಸಕ್ಕೆ ಇಷ್ಟಪಡಲ್ಲ ಸರ್ವೇ ಸಾಮಾನ್ಯ ಸಣ್ಣ ಪುಟ್ಟ ಶತ್ರುಗಳು ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಬದುಕಿನಲ್ಲಿ ಆಫೀಸಲ್ಲೇ ಇರಬಹುದು ಮನೆಯಲ್ಲೇ ಇರಬಹುದು ಎಲ್ಲೇ ಯಾವುದಲ್ಲೇ ಶತ್ರುಗಳನ್ನ ಆರಾಮಾಗಿ ತಡೆಯಕ್ಕೆ ಮಾಡಲಿಕ್ಕೆ ಇದೊಂದು ಸಣ್ಣ ಪ್ರಯೋಗ ಇದು ಬಹುಶಃ ಎಲ್ಲರೂ ಕಲ್ತ್ಕೊಂಡಿದ್ ಮಾಡಿದ್ದಾರೆ ನಿಮ್ಮ ಜಾತಕದಲ್ಲಿ ಶತ್ರು ಬರೋಕೆ ಸಾಧ್ಯನೇ ಇಲ್ಲ ಇದು ನನ್ನ ಒಂದು ಹಳ್ಳು ಸೇವೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶತ್ರು ಅಂದ್ರೆ ಏನು ಶತ್ರುಗಳಲ್ಲಿ ಎಷ್ಟು ವಿಧ ಇದೆ ಜೊತೆಗೆ ಶತ್ರು ನಾಶ ಮಾಡಬೇಕಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ರಿ ಧನ್ಯವಾದಗಳು ಗುರುಜಿ ಸಾಯಿರಾಮ್ ನೋಡಿದ್ರಲ್ಲ ವೀಕ್ಷಕರೇ ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೇರವಾಗಿ ಭೇಟಿ ಮಾಡಿ ಇದಾಗಿತ್ತಿ ಹೊತ್ತಿನ ಮುದ್ರಾ ಮೆಡಿಸನ್ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ